ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೇನಾಗಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಗ್ಗೆ ಮಾಹಿತಿ ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಮಾಕ್ ಅಲಾಟ್ಮೆಂಟ್ ಅಂದರೆ ಏನು, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ ವಾಟ್ ಈಸ್ ಮಾಕ್ ಅಲಾಟ್ಮೆಂಟ್ ಅಂತ. ಅದ್ರ ಬಗ್ಗೆ ಕೆಲವು ವಿದ್ಯಾರ್ಥಿಗಳಿಗೆ ಗೊತ್ತು ಅನ್ಕೋತೀನಿ. ಮಾಕ್ ಅಲಾಟ್ಮೆಂಟ್ ಅಂದರೆ ಜಸ್ಟ್ ಎಷ್ಟು ಬಂದ್ಬಿಟ್ಟು ಡೆಮೋ, ಮೀನ್ಸ್ ನಿಮಗೆ ಯಾವ ಸೀಟು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಒಂದು ಡೆಮೋ ಆಗಿರುತ್ತೆ. ಇದು ಫಸ್ಟ್ ರೌಂಡಲ್ಲಿ ಮಾತ್ರ ಇರುತ್ತೆ. ಇದು ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಅನುಗುಣವಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಗೊತ್ತಿರೋ ಮಿಸ್ಟೇಕ್ಸ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈ ರೀತಿ ಮಾಕ್ ಅಲಾಟ್ಮೆಂಟ್ನ ಮಾಡ್ತಾರೆ. ಮಾಕ್ ಅಲಾಟ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್, ನಮಗೆ ಏನು ಮಿಸ್ಟೇಕ್ ಮಾಡಿದ್ರೆ ಎಲ್ಲ ಕೂಡ ಗೊತ್ತಾಗುತ್ತೆ. ಏನೇ ಮಿಸ್ಟೇಕ್ ಮಾಡಿದ್ರು ಕೂಡ ನೀವು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ನಂತರ ನಿಮಗೆ ಚಾನ್ಸ್ ಇರುತ್ತೆ, ಆಗ ನೀವು ಎಡಿಟ್ ಮಾಡಿಫೈ ಎಲ್ಲ ಕೂಡ ನೀವು ಮಾಡ್ಕೋಬೋದು. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ, ಕೆ ಇಯವರು ಹೇಳಿರೋ ಪ್ರಕಾರ ಇದೇ ಆಗಸ್ಟ್ 11 ಆಫ್ಟರ್ 6 PM ಸಂಜೆ 6 ಗಂಟೆ ನಂತರ ನಿಮಗೆ ಬರುತ್ತೆ ಅಂತ. ಈ ಹಿಂದೆ ಕೆ ಇಯವರು ನೋಟಿಫೈ ಮಾಡಿರೋ ನೋಟಿಫಿಕೇಶನ್ ಪ್ರಕಾರ 11 ತಾರೀಕು ಸಂಜೆ 6 ಗಂಟೆ ನಂತರ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೂಡ ಬರ್ಬೋದು ಅಂತ ಹೇಳಿದ್ದಾರೆ. ಅದೇ ಸೀಟ್ ಸಿಗುತ್ತೆ ಹೇಗೆ ಅಂತ ಕೇಳ್ಬೋದು. ನಿಮಗೆ ಮೇ ಬಿ ಚಾನ್ಸಸ್ ಇಸ್ ದೇರ್, ನಿಮ್ಮ ಚಾನ್ಸಸ್ ಇದೆ ನಿಮಗೆ ಅದೇ ಸೀಟ್ ಸಿಗೋದಕ್ಕೆ. ಯಾಕಂದರೆ ಇಲ್ಲಿ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಕೂಡ ಯೂಸ್ ಮಾಡ್ತಾರೆ. ಮಾಕ್ ಅಲಾಟ್ಮೆಂಟಲ್ಲಿ ನಿಮಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ರೀ ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ನಿಮಗೆ ಮಾಕ್ ಅಲಾಟ್ಮೆಂಟ್ ಒಂದು ಸೀಟ್ ಆಗಿದೆ ಅಂದರೆ ಆ ಸೀಟ್ ನಿಮಗೆ ಸಿಗುವ ಸಾಧ್ಯತೆ ಹೆಚ್ಚು ಇದೆ. ಇನ್ ಕೇಸ್ ನೀವು ಮಾಡಿಫೈ ಮಾಡಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಆಪ್ಷನ್ ಎಂಟ್ರಲ್ಲಿ ಆ್ಯಡ್ ಮಾಡಿರ್ತೀರ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ, ಅದ ನಂತರ ನೀವು ಕಾಲೇಜಸ್ನ ರಿಮೂವ್ ಮಾಡ್ತೀರ ಅಥವಾ ಕಾಲೇಜ್ನಲ್ಲಿ ಮಾಡ್ತೀರ, ಆಗ ನಿಮಗೆ ಸಿಗೋದಿಲ್ಲ. ಮತ್ತು ಪ್ರಿಯೋರಿಟಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ನೀವು ಯಾವ ಪ್ರಿಯೋರಿಟಿ ಕೊಡಿದ್ದೀರಾ ಅಂತ. ಫಾರ್ ಎಕ್ಸಾಂಪಲ್ ನೀವು ಮಾಕ್ ಅಲಾಟ್ಮೆಂಟ್ ಸಿಕ್ಕಿರೋ ಕಾಲೇಜು ಸಿಕ್ಕಿರೋ ಬೆಂಚ್ನ ನೀವು ಟಾಪ್ ಪ್ರಿಯೋರಿಟಿ ಮಾಡಿದ್ರೆ ನಿಮಗೆ ಅದು ಕೂಡ ಆರಾಮಾಗಿ ಸಿಗೋ ಚಾನ್ಸಸ್ ಇದೆ. ಬಟ್ ಇನ್ನೂ ಕೂಡ ಒಳ್ಳೆ ಟಾಪ್ ಕಾಲೇಜಸ್ನ ಆ್ಯಡ್ ಮಾಡಿ ಆಮೇಲೆ ಲಿಸ್ಟ್ ಪ್ರಿಯೋರಿಟಿ ಕೊಟ್ಟರೆ ಕೂಡ ನಿಮಗೆ ಸಿಗೋ ಚಾನ್ಸಸ್ ಇದೆ. ಯಾಕಂದರೆ ನಿಮಗೆ ಮಾಕ್ ಅಲಾಟ್ಮೆಂಟ್ಲಿ ಗೊತ್ತಾಗುತ್ತೆ ನಿಮಗೆ ಯಾವ ಕಾಲೇಜ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಆರಾಮಾಗಿ ನಿಮಗೆ ಮಾಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರೋ ಸೀಟ್ ಆರಾಮಾಗಿ ನೀವು ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಶೇಕಡಾ 70-80% ನಿಮಗೆ ಸೀಟ್ ಸಿಗುವ ಸಾಧ್ಯತೆ ಹೆಚ್ಚಿದೆ. ಬಟ್ ನೀವು ಅದನ್ನೇ ನೀಟಾಗಿ ಮಾಡಿಫೈ ಮಾಡಿಕೊಂಡು ನೀಟಾಗಿ ನೀವು ಪ್ರಿಯೋರಿಟಿನ ಕೊಡಬೇಕಾಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್, ನೀಟಾಗಿ ನೋಡ್ಕೊಂಡು ಮಾಡಿ. ಇನ್ ಕೇಸ್ ನಿಮಗೆ ಮಾಕ್ ಅಲಾಟ್ಮೆಂಟ್ ಸಿಕ್ಕಿರೋ ಕಾಲೇಜ್ ಅಥವಾ ಬ್ರಾಂಚ್ ಇಷ್ಟ ಆಗಿಲ್ಲ ಅಂದರೆ ಅದನ್ನು ಕೂಡ ನೆಕ್ಸ್ಟ್ ಮಾಡಿಫೈ ಮಾಡಿ ರಿಮೂವ್ ಮಾಡ್ಬೋದು, ಪ್ರಿಯೋರಿಟಿ ಚೇಂಜ್ ಮಾಡ್ಬೋದು, ಇಷ್ಟೆಲ್ಲ ಮಾಡ್ಬೋದು. ಅದಕ್ಕೆ ಈ ನಿಟ್ಟಿನಲ್ಲಿ ಮಾಕ್ ಅಲಾಟ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಗೆ ಏನೇ ಮಿಸ್ಟೇಕ್ ಮಾಡಿದ್ದೀರಾ, ಏನೇ ತಪ್ಪು ಮಾಡಿದ್ದೀರಾ, ನಿಮ್ಗೆ ಯಾವ ಕಾಲೇಜ್ ಸೀಟ್ ಸಿಗುತ್ತೆ, ಯಾವ ಸಿಗ್ಬೋದು, ನಿಮ್ಮ ಕಟ್ ಆಫ್ ಎಷ್ಟು, ಎಲ್ಲ ಕೂಡ ಈ ಮಾಕ್ ಅಲಾಟ್ಮೆಂಟಲ್ಲಿ ಜಡ್ಜ್ಮೆಂಟ್ ಆಗುತ್ತೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ನೀಟಾಗಿ ನೋಡಿಕೊಂಡು ನೀಟಾಗಿ ಆಪ್ಷನ್ ಎಂಟ್ರಿನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.